दत्तपीठ गुहे ಒಳಗೆ ಅರ್ಚಕರು ಮೌಲ್ವಿಗಳ ಮಧ್ಯೆ ಕಿರಿಕ್ ನಡೆದಿದ್ಯಾ? ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಮತ್ತೆ ಪೂಜೆಯ ವಿವಾದ ಎದ್ದಿದೆ. ಕಳೆದ ವಾರವಷ್ಟೇ ಆಡಳಿತಕ್ಕೆ ಸಮಿತಿಯನ್ನ ಸರ್ಕಾರ ರಚಿಸಿತ್ತು. ಇದೀಗ ಇದು ಕೇವಲ ಆ 3 ದಿನಕ್ಕೆ ಮಾತ್ರ ಅನ್ನುವಂತ ಒಂದು ಆರೋಪವನ್ನ ಮಾಡಲಾಗ್ತಾ ಇದ್ದು ಅರ್ಚಕರು ಮೌಲ್ವಿಗಳ ಮಧ್ಯೆ ಈಗ ಕಿರಿಕ್ ನಡೆಯತಾ ಇದೆ. ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದು ದತ್ತಪೀಠದಲ್ಲಿ ಮತ್ತೆ ಪೂಜೆಯ ವಿವಾದ ಎದ್ದಿದೆ. ಮೈಲಿಗೆ ಆಗುತ್ತೆ ಅಂತ ಹೇಳಿ ಮೌಲ್ವಿಗಳ ಪೂಜೆಗೆ ಅಡ್ಡಿಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ. ಕೋರ್ಟ್ ಕೇವಲ 3 ದಿನಕ್ಕೆ ಮಾತ್ರ ಅರ್ಚಕರ ಪೂಜೆಗೆಲ್ಲ ಅವಕಾಶವನ್ನ ಮಾಡಿ ಕೊಟ್ಟಿತ್ತು. ಆದರೆ ಈಗ ದತ್ತ ಜಯಂತಿ ಮುಗಿದಿದೆ. ದತ್ತ ಜಯಂತಿ ಮುಗಿದರೂ ಕೂಡ ಪೂಜೆಯನ್ನ ಮುಂದುವರಿಸಲಾಗಿದೆ. ಇದು ಕೋಮು ಸಭಾರ್ದ ವೇದಿಕೆಯ ಸಂಚಾಲಕರಾಗಿರುವ ಗೌಸ್ ಮೊಯಿದ್ದೀನ್ ಅವರ ಆರೋಪ. ಆದರೆ ಈ ಆರೋಪವನ್ನ ಅಲ್ಲಗಳೆದಿದ್ದಾರೆ ಆಡಳಿತ ಮಂಡಳಿಯ ಮುಸ್ಲಿಂ ಸದಸ್ಯ. प्रचार के हीगेल्लारे अंत आड़ मंडल सदस्य भाषा बिजनेस लोन कोडी अंत बैंक बिजनेस प्लान कोडी अंत केल्तर बिजनेस प्लान हे अंत प्राक्टिकल कली फ्रीडम ऐप डाउनलोड दत्तपीठ गुहे अर्चकरन्न नेमक माडलागित्तु. ಕಳೆದ ವಾರವಷ್ಟೇ ಸಮಿತಿಯನ್ನ ರಚಿಸಿತ್ತು ಸರ್ಕಾರ. ಆಡಳಿತಕ್ಕೆ ಈ ಒಂದು ಸಮಿತಿ ರಚಿಸಿ 3 ದಿನಗಳ ಕಾಲ ಅರ್ಚಕರ ಪೂಜೆಗೆ ಅವಕಾಶವನ್ನ ಕೂಡ ಕೋರ್ಟ್ ಅವಕಾಶವನ್ನ ಮಾಡಿ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಆಡಳಿತಕ್ಕೆ ಸಮಿತಿಯನ್ನ ರಚಿಸಿತ್ತು. ಆದರೆ ಈಗ ಅಲ್ಲಿ ಕೇವಲ 3 ದಿನಕ್ಕೆ ಮಾತ್ರ ಪೂಜೆಗೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದು ಈಗ ಆಲ್ರೆಡಿ ಈಗ ಈ ಒಂದು ಪೂಜೆ ಮುಗಿದಿದೆ. ಆದರೂ ಕೂಡ ಮತ್ತೆ ಅವರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಕೋಮು ಸಭಾರ್ದ ವೇದಿಕೆಯ ಸಂಚಾಲಕರಾಗಿರುವ ಗೌಸ್ ಮೊಯಿದ್ದೀನ್ ಅವರು. ಆದರೆ ಇಲ್ಲಿ ಆಡಳಿತ ಮಂಡಳಿ ಮುಸ್ಲಿಂ ಸದಸ್ಯ ಇದ್ದಾರಲ್ಲ ಅವರು ಸದಸ್ಯರಾಗಿರುವಂತ ಭಾಷಾ ಅವರು ಹೇಳ್ತಾ ಇರುವಂತದ್ದು ಆತರ ಏನು ಆಗಿಲ್ಲ ಸುಮ್ಮನೆ ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಆರೋಪವನ್ನ ಮಾಡುತ್ತಾರೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಅಲ್ಲಿ 3 ದಿನದ ಪೂಜೆ ಮುಗಿದರೂ ಕೂಡ ನಿನ್ನೆ ಅಲ್ಲಿ ಮುಜಾವರನ್ನ ಅಲ್ಲಿದ್ದಂತ ಅರ್ಚಕರು ಒಂದು ಸೈಡಿ ಕಳಿಸಿಬಿಟ್ಟು ನೀವು ತೀರ್ಥವನ್ನ ಆ ಸೈಡಲ್ಲಿ ಕೊಡಿ ಇಲ್ಲಿ ಮೈಲಿಗೆ ಆಗುತ್ತೆ ಅನ್ನುವ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಅಲ್ಲಿ ಸಂಪೂರ್ಣ ಅಧಿಕಾರವನ್ನ ಕಬಳಿಸುವ ಹುನ್ನಾರದಲ್ಲಿ ಇವತ್ತು ಈ ರೀತಿ ಸಮಿತಿ ರಚನೆ ಆಗಿದೆ. ಆ ಸಮಿತಿಯಲ್ಲಿ ಅರ್ಚಕರ ನೇಮಕ ಕೂಡ ಮಾಡಿರುವಂತದ್ದು ಕೂಡ ಸರಿಯಾದುದಲ್ಲ. ಈ ಪೂಜಾ ವಿಧಿ ವಿಧಾನ ಈಗ ಅರ್ಚಕರು ಇರೋದು ತಾತ್ಕಾಲಿಕವಾಗಿ ಮುಜಾವರ್ ಇರೋದು ತಾತ್ಕಾಲಿಕವಾಗಿ ಈಗ ನಾವು ಇಲ್ಲಿಂದ ಎಲ್ಲ ಮುಜಾವರ್ ಬೇಕು ಮತ್ತೆ ಅರ್ಚಕರು ಬೇಕು. ಹಾಗಾಗಿ ಒಂದು ನೋಟಿಫಿಕೇಶನ್ ಮಾಡಬೇಕು. ನೋಟಿಫಿಕೇಶನ್ ಮಾಡಿ ಮುಜರಾಯಿ ಕಮಿಷನ್ ಎಂಡೋಮೆಂಟ್ ಕಮಿಷನರ್ ಕಳಿಸಿದ್ರೆ ಅಲ್ಲಿಂದ ಒಂದು ಪರ್ಫಾರ್ಮ್ ಕಳಿಸ್ತಾರೆ. ಅದು ನೇಮ ಮಾಡಬೇಕು. ಅವರು ಆದ್ಯತೆ ಕೂಡ ಅದರಲ್ಲಿ ಇರಬೇಕು. ಮುಜಾವರಿಗೂ ಇರಬೇಕು ಅರ್ಚಕರಿಗೂ ಇರಬೇಕು. 3 ದಿನ ಅಂತ ಹೇಳಿದ್ರೆ ಬರಬೇಕು ಆದೇಶ ಬರಬೇಕು. ಆದೇಶ ಬರುವವರಿಗೂ ಕೂಡ ಇವರು ಇರ್ತಾರೆ ಪೂಜೆ ಮಾಡ್ತಾರೆ. ಕೋರ್ಟಿನ ಆದೇಶ ಪ್ರಕಾರದಲ್ಲೇ ಮಾಡ್ತಾ ಇರೋದು. ಕೋರ್ಟಿನ ಆದೇಶರ ಉಲ್ಲಂಘನೆ ಮಾಡಿ ಎಲ್ಲೂ ಮಾಡ್ತಾ ಇಲ್ಲ. ಕೋರ್ಟ್ ಏನು ಆದೇಶ ಕೊಟ್ಟಿದೆ ಆ ಆದೇಶ ಪ್ರಕಾರದಲ್ಲೇ ನಾವು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಒಂದ್ ಕಡೆ ಆರೋಪ ಮತ್ತೊಂದು ಕಡೆ ಇಲ್ಲ, ಆ ರೀತಿಯಾಗಿ ಯಾವುದೇ ರೀತಿ ಆಗ್ತಾ ಇಲ್ಲ ಅನ್ನೋದು ಆಡಳಿತ ಮಂಡಳಿಯ ಸದಸ್ಯರೇ ಹೇಳ್ತಾ ಇದ್ದಾರೆ. ಸೊ ಈಗ ಕೋರ್ಟ್ 3 ದಿನ ಮಾತ್ರ ಅವಕಾಶ ನೀಡಿದ, ಉಲ್ಲಂಘನೆ ಆದ ಹಾಗೆ ಕಾಣಿಸ್ತಾ ಇದೆಯಾ? ಹೌದು ಶರ್ಮಿತಾ, ಏನೋ ಸಡಗರ ಸಂಭ್ರಮದಿಂದ ನಡೆದಂತ ದತ್ತ ಜಯಂತಿ ಮುಗಿದ ಮೇಲೆ ಈಗ ಒಂದಲ್ಲ ಒಂದು ವಿವಾದಗಳು ಸೃಷ್ಟಿಯಾಗ್ತಿರುವಂತದ್ದು. ಅಲ್ಲಿ ಏನು ಅರ್ಚಕರ ನೇಮಕ ಆಗಿತ್ತು, 3 ದಿನಕ್ಕಷ್ಟೇ ಅವಕಾಶ ಮಾಡಿಕೊಡಲಾಗಿತ್ತು ಎಂಬ ಮಾಹಿತಿ ಕೂಡ ಇತ್ತು. ಆದ್ರೆ ಈಗ ಮುಸ್ಲಿಂ ಮುಖಂಡರು ಆರೋಪ ಮಾಡುತ್ತಿರುವಂತದ್ದು 3 ದಿನ ಮುಗಿದ್ರೂ ಕೂಡ ಇಂದು ಅರ್ಚಕರು ಅಲ್ಲೇ ಉಳ್ಕೊಂಡಿರುವಂತದ್ದು ಮತ್ತೆ ದಿನನಿತ್ಯ ಬೆಳಗ್ಗೆ ಪೂಜೆ ಮಾಡುತ್ತಿದ್ದವರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಕೋಮು ಸವರ್ದ ವೇದಿಕೆ ರಾಜ್ಯ ಸಂಚಾಲಕರಾಗಿರುವಂತಹ ಗೌಸ್ ಮೊಹಿದ್ದೀನ್ ಗಂಭೀರ ಆರೋಪ ಮಾಡುತ್ತಿರುವಂತದ್ದು. ಇಷ್ಟೇ ಅಲ್ಲದೆ ಅಲ್ಲಿರುವಂತಹ ಮುಜಾವರ್ ಹಾಗೂ ಇಂದು ಅರ್ಚಕರ ನಡುವೆ ಮಾತಿನ ಚಕಮಕಿ ಹಾಗೂ ಏನು ಪೂಜೆ ವಿಚಾರದಲ್ಲಿ ಕಿರಿಕ್ ಉಂಟಾಯ್ತಾ ಅನ್ನೋ ಒಂದು ಅನುಮಾನವು ಕೂಡ ಈಗ ಉಂಟಾಗ್ತಿರುವಂತದ್ದು. ಯಾಕಂದ್ರೆ ನೀವು ಬಂದ್ರೆ ಮೈಲಿಗೆ ಆಗುತ್ತೆ ಅನ್ನೋ ಒಂದು ಪದವನ್ನ ಇಂದು ಅರ್ಚಕರು ಹೇಳಿದ್ದಾರೆ ಅನ್ನೋ ಒಂದು ಮಾತನ್ನ ಕೋಮು ಸವರ್ದ ವೇದಿಕೆಯ ರಾಜ್ಯ ಸಂಚಾಲಕ ಗೌಸ್ ಮೊಯಿದ್ದೀನ್ ಆರೋಪ ಮಾಡುತ್ತಿರುವಂತದ್ದು. ಜೊತೆಗೆ ಈಗ ಏನು ಸದ್ಯ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಮುಸ್ಲಿಂ ಮುಖಂಡರಾಗಿರುವಂತಹ ಭಾಷಾ ಅವರು ಹೇಳ್ತಿರುವಂತದ್ದು, ಅಲ್ಲಿ ಯಾವುದೇ ರೀತಿಯ ಕಿರಿಕ್ ಉಂಟಾಗಿಲ್ಲ ಮತ್ತೆ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಕಾನೂನು ಎಲ್ಲವೂ ರೀತಿ ಪಾಲನೆ ಆಗ್ತಿದೆ ಅನ್ನೋ ಒಂದು ಮಾತನ್ನ ಭಾಷಾ ಅವರು ಹೇಳ್ತಿರುವಂತದ್ದು. ಆದ್ರೆ ಇದನ್ನೆಲ್ಲವುದನ್ನು ಕೂಡ ಮುಸ್ಲಿಂ ಮುಖಂಡರು ತೆಗೆದುಹಾಕಿರುವಂತದ್ದು. ಇಲ್ಲಿ ದತ್ತ ಜಯಂತಿ ಆಚರಣೆ ವೇಳೆಯಲ್ಲಿ ಕೆಲವಷ್ಟು ಕಾನೂನು ಉಲ್ಲಂಘನೆಗಳೇ ಆಗಿದೆ. ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿ ಇರುವಂತ ಹಿಂದೂ ಅರ್ಚಕರನ್ನ ಕಳಿಸಬೇಕು, 3 ದಿನಕ್ಕಷ್ಟೇ ಅವಕಾಶ ಮಾಡಿಕೊಡಲಾಗಿತ್ತು ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ ಅನ್ನೋದಕ್ಕೆ. ಓಕೆ, ಥ್ಯಾಂಕ್ ಯು ವಿರೇಶ್ ಡೀಟೇಲ್ಸ್. ಇನ್ನು ಬಾಬಾ ಬುಡನ್ಗಿರಿ ಸಮಿತಿಯ ಮುಖಂಡರಾಗಿರುವಂತಹ ಸಿರಾಜ್ ಹುಸೇನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಹುಸೇನ್ ಅವರೇ.
ನಮಸ್ತೆ ಮೇಡಮ್. ಹುಸೇನ್ ಅವರೇ, ಈಗ ಮೂರು ದಿನಕ್ಕೆ ಮಾತ್ರ ಅವಕಾಶ ನೀಡಲಾಗಿತ್ತು, ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಆರೋಪನ. ಅಲ್ಲಿ ಯಾವ ರೀತಿಯಾಗಿ ಈಗ ಆಡಳಿತ ಮಂಡಳಿ ಸದಸ್ಯರೇ ಹೇಳ್ತಾರೆ, ಇಲ್ಲ ಆರೋಪ ಆ ರೀತಿಯಾಗಿ ಇಲ್ಲ, ಪ್ರಚಾರಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮೇಡಮ್, ಪ್ರಚಾರ ಮಾಡಕ್ಕೆ ಈಗ ನಾವು ಇಷ್ಟೇ ಅವ್ರು ಕೇಳ್ತಾ ಇರೋದು, ಆಡಳಿತ ಸಮಿತಿ ಏನಿದೆ, ಫಸ್ಟ್ ಆಫ್ ಆಲ್ ಈಗ ಸರ್ಕಾರ ಅವರಿಗೆ ಆಡಳಿತ ಸಮಿತಿ ಏನ್ ಮಾಡಿದಾರಲ್ಲಿ ಅದಕ್ಕೆ ಕೋರ್ಟ್ ಎಲ್ಲೂ ನಿರ್ದೇಶನ ಕೊಟ್ಟಿಲ್ಲ, ಆಡಳಿತ ಸಮಿತಿ ಪ್ರಕಾರ ನೀವು ಮಾಡಿ ಅಂತ. ಜಸ್ಟ್ ಈಗ ಇವರಿಗೆ ಸರ್ಕಾರ ಮಾಡಿದ ಆದೇಶವನ್ನು ಅವ್ರೇನಾದ್ರು ಒಪ್ಪಿಗೆ ಕೊಡ್ತಿದ್ರೆ ಇವ್ರ ಯಾಕೆ ಮೇಡಮ್ ಮತ್ತು ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನಮಗೆ ಮೂರ್ ದಿವಸ ಜಯಂತಿ ಮಾಡಕ್ ಅವಕಾಶ ಕೊಡಿ ಅಂತ ಕೇಳ್ತಿದ್ರು. ಈಗ ಮೂರ್ ದಿವಸ ಜಯಂತಿ ಮಾಡಿ ಅಂತ ಇವ್ರು ಕೇಳಿದ್ದಾರೆ. ಸೊ ಮೂರ್ ದಿವಸ ಕೊಟ್ಟಿದೆ ಅವರಿಗೆ, ಕೊಟ್ಬಿಟ್ಟು ಮುಂದಿನ ತಿಂಗಳು 12 ತಾರೀಕು ಮತ್ತು ಹಿಯರಿಂಗ್ ಕೊಟ್ಟಿದೆ ಕೋರ್ಟ್. ಆಡಳಿತ ಮಂಡಳಿನೇ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲೂ ಇವರಿಗೆ ಸೂಚನೆ ಕೊಟ್ಟಿಲ್ಲ ಕೋರ್ಟ್. ಈ ಜಿಲ್ಲಾಡಳಿತ ಮತ್ತೆ ಈ ನಮ್ ಶಾಸಕರು ಇದಾರಲ್ಲ, ಶಾಸಕರ ಕಡೆಯಿಂದ ಅವ್ರ ದಬ್ಬಾಳಿಕೆ ಮೇಲೆ ಇವರಿಗೆ ಆಡಳಿತದಿಂದ ಅವಕಾಶ ಕೊಟ್ಟು ಈಗ ಜಿಲ್ಲಾಧಿಕಾರಿ ಏನ್ ಮಾಡ್ತಿದ್ದಾರೆ, ಅವ್ರು ಜಾರ್ತಿದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ, ನಾನೊಂದ್ ಪೋಸ್ಟ್ ಮೇಲೆ ಲೆಕ್ಕ, ಬಟ್ ಜಿಲ್ಲಾ ಇವರು ಆಡಳಿತ ಸಮಿತಿ ಏನಿದೆ ಅವರೇ ಮಾಡ್ಬೇಕು, ಅವ್ರು ಕೇಳ್ಬೇಕು, ನಮ್ಗೆ ನಮ್ ಕೈಯಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿ. ಹೌದೌದು, ಆಡಳಿತ ಸಮಿತಿಗೆ ಯಾವುದೇ ರೀತಿ ಅಧಿಕಾರ ಕೊಡಕ್ಕೆ ಬರಲ್ಲ, ಯಾಕಂದ್ರೆ ಕೋರ್ಟ್ ಅದಕ್ಕೆ ಸೂಚನೆ ಕೊಟ್ಟಿಲ್ಲ, ಒಪ್ಪಿಗೆ ಕೊಟ್ಟಿಲ್ಲ. ಮೇಡಮ್, ಫಸ್ಟ್ ಆಫ್ ಆಲ್ ಇಲ್ಲಿ ಕೋರ್ಟ್ ಫಸ್ಟ್ ಏನ್ ಆದೇಶ ಕೊಟ್ಟಿತ್ತು, ಮೂರ್ ಜನ ಸಮಿತಿ ಮಾಡಿರಲ್ಲ, ಆ ಸಮಿತಿಯವರು ಕೋರ್ಟಿಗೆ ತಗೊಂಡ್ಬಂದ್ ರಿಪೋರ್ಟ್ ಕೊಡಿ, ಆ ರಿಪೋರ್ಟ್ ಕೊಟ್ಟಿದ್ದ ನಂತರ ಕೋರ್ಟ್ ಅದಕ್ಕೆ ಜಾರಿ ಮಾಡ್ಬೇಕಾ ಮಾಡಬಾರ್ದ ಅಂತ ಹೇಳ್ಬಿಟ್ಟು ಕೋರ್ಟ್ ನಿರ್ದೇಶನ ಇವ್ರಿಗೆ ಕೊಡ್ಬೇಕು. ಅದಾದ್ಮೇಲೆ ಇವರು ಅದಕ್ಕೆ ಅಧಿಕಾರ ಕೊಡ್ಬೋದಾ ಇಲ್ವ ಅಂತ ಅದಾದ್ಮೇಲೆ. ಬಟ್ ಕೋರ್ಟ್ ಇಂದ ಡೈರೆಕ್ಷನ್ ತಗೊಂಡಿಲ್ಲ, ಬಿಕಾಸ್ ಕೋರ್ಟ್ ಅಲ್ಲೇ ಇನ್ನೂ ನಡೀತಾ ಇದೆ. ಮುಂದಿನ 12 ತಾರೀಕು ಏನ್ ನಿರ್ಣಯ ಆಗತ್ತೆ ಅದಾದ್ಮೇಲೆ ನೋಡೋಣ. ಬಟ್ ಇವರು ಅವರಿಗೆ ಅಧಿಕಾರ ಕೊಟ್ಟು ಅವ್ರಿಗೆ ಮುಂದಿಟ್ಟು ಈ ಅರ್ಚಕರ ನೇಮಕ ಮಾಡ್ಯಾರಲ್ಲ, ಈಗ ಮತ್ತು ಮುಂದುವರಿಸ್ತೀಯಾರಲ್ಲ, ಇದು ಸ್ಪಷ್ಟ ಕೋರ್ಟಿನ ಆದೇಶದ ಉಲ್ಲಂಘನೆ. ಈಗ ಈ ಹಿಂದೆ ಕೂಡ ನೀವೇ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಏನು ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿತ್ತು ಕೋರ್ಟ್. ಹೌದು ಮೇಡಮ್, ಮೇಡಮ್ ಯಥಾಸ್ಥಿತಿನ ಕಾಪಾಡ್ಕೊಂಡು ಹೋಗ್ಬೇಕಲ್ಲ, ಇವರು ಮೂರ್ ದಿವಸ ಇವರಿಗೆ ಏನ್ ಪೂಜಾ ಪದ್ಧತಿ ಮಾಡಕ್ ಕೊಟ್ಟಿದ್ದಾರೆ ಅದ್ ಮಾಡ್ಕೊಂಡು ಹೋಗ್ಲಿ, ಅಲ್ಲೂ ಒಂದ್ ತಪ್ಪು ಮಾಡಿದ್ದಾರೆ. ಈಗ ಈಗ ಮೂರು ದಿನಕ್ಕೆ ಅವಕಾಶ ಇದೆ, ಅದು ಮುಗಿದಿದೆ ಅನ್ನೋದು ನಿಮ್ಮ ಮಾತು. ಆ ನಂತರ ಈಗ ಕೋರ್ಟ್ನ ಉಲ್ಲಂಘನೆ ಮಾಡ್ಲಾಗ್ತಾ ಇದೆ, ಇಲ್ಲಿ ಯಾವುದೇ ರೀತಿಯಾದಂತಹ ನಿಯಮ ಪಾಲನೆ ಆಗ್ತಾ ಇಲ್ಲ ಅನ್ನೋದು ನೀವ್ ಹೇಳ್ತಾ ಇರೋದಲ್ವಾ? ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಬಜರಂಗ ದಳದ ಪ್ರಾಂತ ಸಂಚಾಲಕರಾಗಿರುವ ರಘು ಸಕಲೇಶ್ಪುರ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಘು ಅವರೇ ನಮಸ್ತೆ. ಈಗ ಮೂರು ದಿನದ ಮಾತ್ರ ಅರ್ಚಕರ ಒಂದು ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದು, ಆದ್ರೆ ಇನ್ನೂ ಕೂಡ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜಿಲ್ಲಾ ಅಧಿಕಾರಿಗಳು ನೋಡಿದ್ರೆ ಈಗ ಆಡಳಿತ ಮಂಡಳಿ ಮೇಲೆ ಹಾಕ್ತಿದ್ದಾರೆ, ನುಣುಚಿಕೊಳ್ತಿದ್ದಾರೆ ಅನ್ನುವಂತಹ ಆರೋಪ. ಸರ್ಕಾರ ಮಾಡಿರತಕ್ಕಂತ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಮಾಡಿರತಕ್ಕಂತ ಸ್ಪಷ್ಟವಾದ ಆದೇಶದಲ್ಲಿ ದತ್ತ ಜಯಂತಿಯ ಅನ್ವಯ 6, 7, 8 ಮತ್ತು ಮುಂದಿನ ಆದೇಶದವರೆಗೆ ಅಂತಿರುವಂತದ್ದು. ಅಂದ್ರೆ ಕೋರ್ಟ್ ನಲ್ಲೇ ಇರುವಂತಹ ಆದೇಶದಲ್ಲಿ ಹೇಳುವಂಗೆ ಕೇವಲ ಮೂರು ದಿನ ಅಂತ ಇವರು ಹೇಳ್ತಾ ಇದ್ದಾರೆ, ಇನ್ನು 12ನೇ ತಾರೀಕು ಇರುವಂತದ್ದು. ಕೋರ್ಟ್ ನಲ್ಲಿ ಇರುವಂತದ್ದು ಈ ವಿಚಾರಕ್ಕಿಲ್ಲ, ಕೋರ್ಟ್ ಸ್ಪಷ್ಟಪಡಿಸಿದೆ. ಕೋರ್ಟ್ ಸ್ಪಷ್ಟಪಡಿಸಿರುವಂತದ್ದು ಯಾಕಾಗಿ ಅಲ್ಲಿ ಅರ್ಚಕರ ನೇಮಕವನ್ನ ಮಾಡಬೇಕು ಅಂತ ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ರಾಜ್ಯ ಸರ್ಕಾರ ವಿಶೇಷವಾದಂತ ಒಂದು ಸಮಿತಿಯನ್ನ ಮಾಡಿ ಆ ಸರ್ಕಾರದನ್ನೇ ಉಪ ಸಮಿತಿ ಅಂತ ಮಾಡಿ ಉಪ ಸಮಿತಿ ಎಲ್ಲಾ ರೀತಿಯಂತ ವರದಿಯನ್ನ ಪಡೆದು ಅದರಲ್ಲಿ ಹಿಂದೂ ಅರ್ಚಕರ ನೇಮಕವನ್ನು ಆಗ್ಲೇಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಎಲ್ಲರ ಅಭಿಪ್ರಾಯವನ್ನು ಪಡೆದ ನಂತರವೇ ಮಾಡಿರುವಂತದ್ದು. ಮತ್ತೆ 2 ದಿನಕ್ಕೆ 3 ದಿನಕ್ಕೆ ಅಂತ ಬಿಟ್ಟು ಅಂತಾರೆ. ಒಟ್ಟು ಅರ್ಚಕರಲ್ಲಿ ಅರ್ಚಕರು ಪೂಜೆ ಮಾಡಬೇಕು, ಅಭಿಷೇಕವನ್ನ ಮಾಡಬೇಕು, ಹೋಮ ಮಾಡಬೇಕು, ಹವನವನ್ನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದನೇ ಮಾಡಿರುವಂತದ್ದು. ಅಲ್ಲಿರ್ತಕ್ಕಂಥ ಮುಜಾವರ್ ಇರ್ಬೋದು, ಶಾಖಾದ್ರಿ ಇರ್ಬೋದು, ಮುಜಾವರ್ ಏನು ಇವತ್ತಿಗೂ ಸಹ ಹಿಂದೂ ಭಕ್ತರಿಗೆ ಅಲ್ಲಿ ಮೈಲಿಗೆ ಆಗತ್ತೆ ಅಂತ ಹೇಳಿ ಮೌಲಿಗಳ ಪೂಜೆಗೆ ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಈ ಮೌಲಿಗಳಿಗೆ ಅಂತ ಬಿಟ್ಟಂತಲ್ಲ, ಮೌಲಿಗಳಿಗೆ ಅಂತ ಬಿಟ್ಟಂತಲ್ಲ, ಈಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಬೇರೆ ಜಾಗವನ್ನು ಕೊಟ್ಟಿದೆ ಅವರಿಗೆ. ಎಲ್ಲಿ ಇವತ್ತು ದತ್ತಪೀಠದ ಒಳಗಡೆ ಏನು ಪಾದುಕೆ ಇದೆ, ಆ ಪಾದುಕೆನಲ್ಲಿ ಹಿಂದೂ ಅರ್ಚಕರು ಇರ್ಬೇಕು. ಅದ್ರ ಪಕ್ಕದಲ್ಲಿ ಹೊರಗಡೆ ಬಂದ ತಕ್ಷಣ ಅದ್ರ ಪಕ್ಕದಲ್ಲಿ ಇರ್ತಕ್ಕಂತಹ ಮತ್ತೊಂದು ಜಾಗದಲ್ಲಿ ಮುಜಾವರು ಸದ್ಯಕ್ಕೆ ಅಲ್ಲಿ ತೀರ್ಥ ಕೊಡ್ಬೇಕು ಅಂತ ಬಿಟ್ಟು ಅಂತೇಳಿ ಜಿಲ್ಲಾಧಿಕಾರಿಗಳ ಆದೇಶವನ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವ ತರದ ಗೊಂದಲ ಇಲ್ಲ. ಇದು ಪಕ್ವವಾದಂತಹ ಹಿಂದೂಗಳ ಪೀಠ, ಇಲ್ಲಿ ಹಿಂದೂಗಳು
ನೂರಾರು ವರ್ಷಗಳಿಂದ ಇಸ್ಲಾಂ ಅನ್ನೋದು ಬರೋದಕ್ಕಿಂತ ಮೊದ್ಲೇನೆ ಇಲ್ಲಿ ದತ್ತುಪೀಠ ಇತ್ತು. ಅಲ್ಲಿ ದತ್ತಾತ್ರೇಯರು ಅಲ್ಲಿ ತಪಸ್ಸನ್ನ ಮಾಡಿದ್ರು, ಅನಸೂಯ ಮಾತ ಇದ್ರು, ಮತ್ತೆ ಅತ್ರಿ ಮುನಿಗಳಿದ್ದಂತಹ ಪವಿತ್ರವಾದಂತ ಜಾಗ ಅದು. ಒಂದ್ ಕಡೆ ಈಗಾಗಲೇ ಈ ರೀತಿಯಂತ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ, ಇನ್ನೊಂದ್ ಕಡೆ ಕೋರ್ಟ್ ನಲ್ಲಿ ಇದೆ, ಈ ತರ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅವರ ಮತ್ತು. ಥ್ಯಾಂಕ್ ಯು ಸೋ ಮಚ್ ರಘು ಸಕಲೇಶ್ಪುರ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮತ್ತಷ್ಟು ಅಪ್ಡೇಟ್